ಹಾಯ್, ಇವತ್ತು ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ದಿಸ್ ಇಸ್ ಚಾಪ್ಟರ್ ನಂಬರ್ 20. ಓಕೆ, ಸೊ ಈ ಒಂದು ಚಾಪ್ಟರಲ್ಲಿ ವಿ ಗೆಟ್ ಟು ನೋ ಅ ಲಾಟ್ ಅಬೌಟ್ ಏನೇನು ರೂಲ್ಸ್ ಇದೆ, ಯಾವ ಥರ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದಾರೆ, ಏನೇನು ಪ್ರಿನ್ಸಿಪಲ್ಸ್ ಇಸ್ ನಥಿಂಗ್ ಬಟ್ ರೂಲ್ಸ್. ಓಕೆನಾ, ಸೊ ಸ್ಟೇಟ್ ಪಾಲಿಸಿಯಲ್ಲಿ ಏನೇನು ಪ್ರಿನ್ಸಿಪಲ್ಸ್ ಇದೆ ಅಂತ ನೋಡೋಣ. So let's start with the introduction. The directive principles of the state included in the constitutions helped to achieve the aim set out in the preamble of the constitution. So constitution anta set up madide enike ondo whole country na hege nadaskondu hogadu anta. So when you are running or when the whole country is functioning, ಆ ಫಂಕ್ಷನ್ ಆಗ್ಬೇಕು ಅಂದ್ರೆ ಒಂದು ರೀತಿಯಲ್ಲಿ ರೂಲ್ಸ್ ಇರುತ್ತೆ. ಇದೇ ರೀತಿ ನೀವು ಹೋಗ್ಬೇಕು, ಇದೇ ರೀತಿಯಲ್ಲಿ ಮಾಡಬೇಕು ಅನ್ನೋದೆಲ್ಲ. ಸೊ ಆ ಟೈಮಲ್ಲಿ ಮಾಡೋ ಟೈಮಲ್ಲಿ ವೆನ್ ದ ಕಂಟ್ರಿ ಇಸ್ ಫಂಕ್ಷನಿಂಗ್, ಅವರು ಒಂದೊಂದು ಸೆಟ್ ಆಫ್ ರೂಲ್ಸ್ ಫಾಲೋ ಮಾಡಬೇಕಾಗುತ್ತೆ. ಇವಾಗ ನೀವು ಸ್ಕೂಲಲ್ಲಿ ಇರುವಾಗ ನಿಮಗೆ ಈ ಹೊತ್ತು ಈ ಟೈಮ್ಗೆ ಸ್ಕೂಲಿಗೆ ಬರಬೇಕು, ಕ್ಲಾಸಸ್ ಇಷ್ಟೊತ್ತಿಗೆ ಸ್ಟಾರ್ಟ್ ಆಗೋದು, ಇಷ್ಟೊತ್ತಿಗೆ ಪ್ರೇಯರು, ಇಷ್ಟೊತ್ತಿಗೆ ಲಂಚು ಅಂತ ಇರುವಾಗ ಇಟ್ಸ್ ಈಸಿ. ಅಂದ್ರೆ ಯಾರಾದ್ರೂ ನೋಡ್ಕೊಳ್ಳೋರಿಗೆ, ಇವಾಗ ನಿಮ್ HM ಆಗ್ಲಿ, ಪ್ರಿನ್ಸಿಪಲ್ ಆಗ್ಲಿ, ಎಲ್ರು ಒಂದೇ ತರ ನೋಡ್ಕೊಳ್ಳೋದು ಈಸಿ. ಅಟ್ ದ ಸೇಮ್ ಟೈಮ್ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ ಅದು ಈಸಿ ಆಗಿ ನಡೆಯುತ್ತೆ. ಫುಲ್ ಸ್ಕೂಲ್ ಅಡ್ಮಿನಿಸ್ಟ್ರೇಟ್ ಮಾಡೋದು ಈಸಿ ಆಗುತ್ತೆ. ಅದೇ ರೀತಿ ನಿಮ್ಗೆ ಈ ಹೊತ್ತಲ್ಲೇ ಟೆಸ್ಟ್ ಇಡಬೇಕು, ಈ ಹೊತ್ತಲ್ಲೇ ಎಕ್ಸಾಮ್ ಇಡಬೇಕು ಅನ್ನುವಾಗ ಅಷ್ಟರಲ್ಲಿ ನಾವು ಇಷ್ಟು ಪೋರ್ಷನ್ಸ್ ಮುಗಿಸ್ಬೇಕು ಅಂತ ಡಿಸೈಡ್ ಆಗುತ್ತೆ, ಏನೇನ್ ಮಾಡ್ಬೇಕು ಅಷ್ಟರಲ್ಲಿ ಅಂತ ಗೊತ್ತಾಗುತ್ತೆ. ಸೊ ಅದೇ ರೀತಿನೇ ಒಂದು ಕಂಟ್ರಿ ನಡೆಸುವಾಗ್ಲೂ ಇದೇ ರೀತಿ ರೂಲ್ಸ್ ಇರುತ್ತೆ. ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ಈ ಕೆಲಸ ಮುಗಿಬೇಕು, ಆ ಕೆಲಸ ಮುಗಿಸ್ಬೇಕು ಅಂತ ಒಂದು ಡಿಸಿಷನ್ ತಗೊಬೇಕು ಅಂತ ಮಾಡುವಾಗ ದೇರ್ ಆರ್ ಸೆಟ್ ಆಫ್ ರೂಲ್ಸ್, ಜನರಿಗೆ ಉಪಯೋಗ ಆಗೋ ತರಾನೇ ಡಿಸಿಷನ್ಸ್ ತಗೊಂಬೇಕು ಅಂತಾನು ಇದೆ. ಸೊ ಹೀಗೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಒಂದು ಸ್ಟೇಟ್ ಏನು ಕೊಡ್ತಾರೆ ಅಂದ್ರೆ ದ ಸೆಟ್ ಆಫ್ ರೂಲ್ಸ್. ನೀವು ಒಂದು ಗೋಲ್ ಇರುತ್ತೆ, ಎವ್ರಿ ಸ್ಟೇಟ್ ಗವರ್ಮೆಂಟ್, ನಾಟ್ ಜಸ್ಟ್ ಎ ಸ್ಟೇಟ್ ಗವರ್ಮೆಂಟ್, ಎವ್ರಿ ಕಂಟ್ರಿ ಹ್ಯಾಸ್ ಅ ಗೋಲ್. ಈ ಇಯರ್ ಅಲ್ಲಿ ಇಷ್ಟಿಷ್ಟು ಈ ತರ ಒಳ್ಳೇದಾಗಿರ್ಬೇಕು ಜನರಿಗೆ, ಜನರಿಗೆ ಹೆಲ್ಪ್ಫುಲ್ ಆಗಿ ಏನಾದ್ರು ಒಂದು ನಡೆಸ್ಬೇಕು, ಎವ್ರಿಥಿಂಗ್ ಇದೆ. ಅದೇ ತರ ಸ್ಟೇಟ್ ಗವರ್ಮೆಂಟ್ಸ್ಗೂ ಇರುತ್ತೆ. ಆ ಸ್ಟೇಟ್ ಗವರ್ಮೆಂಟ್ ಅವ್ರಿಗೆ ಒಂದೊಂದು ಇಯರ್ ಅಲ್ಲಿ ಒಂದು ಗೋಲ್ ಅಚೀವ್ ಮಾಡ್ಬೇಕು ಅಂದ್ರೆ ಅವ್ರ ಯಾವ್ಯಾವ ರೂಲ್ಸ್ ಫಾಲೋ ಮಾಡ್ಬೇಕು ಅಂತೆಲ್ಲ ಡೀಟೇಲ್ ಆಗಿ ಕಾನ್ಸ್ಟಿಟ್ಯೂಷನ್, ಆಫ್ ಕೋರ್ಸ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಬರ್ದಿರೋದು, ಇಟ್ಸ್ ಬಿಕಾಸ್ ದೇ ಆರ್ ವರ್ಕಿಂಗ್ ಫಾರ್ ದಿ ಪೀಪಲ್, ಜನರಿಗಾಗಿ ಮಾಡ್ತಿರೋದು ಎಲ್ಲ ಕಾರ್ಯನು. ಸೊ ಅವ್ರಿಗೆ ಹೆಲ್ಪ್ಫುಲ್ ಆಗಿ, ಅವ್ರಿಗೆ ಯಾವ್ದೇ ಕಷ್ಟ ಬರ್ದಿರೋ ರೀತಿಯಲ್ಲೇ ಒಂದೊಂದು ರೂಲು ಬರ್ಬೇಕು, ಎಲ್ರಿಗೂ ಉಪಯೋಗ ಆಗೋ ತರಾನೇ ರೂಲ್ಸ್ ಸ್ಟಾರ್ಟ್ ಮಾಡ್ಬೇಕು ಅಂತಾನು ಇದೆ. ಐ ಮೀನ್ ಪಾಲಿಸೀಸ್ ಕ್ರಿಯೇಟ್ ಮಾಡ್ಬೇಕು ಅಂತ ಇದೆ. ಸೊ ಅದೆಲ್ಲ ಮಾಡುವಾಗ ಒಂದು ಗೈಡ್ ಲೈನ್ ಆಗಿ ಕಾನ್ಸ್ಟಿಟ್ಯೂಷನ್ ಇದೆ, ಕರೆಕ್ಟಾ? ಸೊ ಹೀಗೆ ಒಂದು ಅಚೀವ್ ಮಾಡ್ಬೇಕಂದ್ರೆ ಏನೆಲ್ಲ ಪ್ರಿನ್ಸಿಪಲ್ಸ್ ಫಾಲೋ ಮಾಡ್ಬೇಕು, ಓಕೆನಾ? ಸೊ ಹೀಗೆ ದಟ್ ಈಸ್ ನಥಿಂಗ್ ಬಟ್ ಯುವರ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದಿ ಸ್ಟೇಟ್. What next? Meaning of the directive principles of the state policy. Directive principles andre eno anta. The constitution has directed the state to follow some principles in order to achieve the ideal welfare state. These directive principles are called as directive principles of state. So constitutionally nan muncha heli tarane ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಸ್ಟೇಟ್ ಗವರ್ಮೆಂಟ್ ಆಗ್ಲಿ, ಸೆಂಟ್ರಲ್ ಗವರ್ಮೆಂಟ್ ಆಗ್ಲಿ, ಯಾವುದೇ ಗವರ್ಮೆಂಟ್ ನಡೆಸ್ಕೊಂಡು ಹೋಗೋದು ಯಾವ ರೀತಿ ಅಂತ ಬರ್ದಿದೆ. ಸೊ ಅದ ಪ್ರಕಾರ ಅದಲ್ಲಿ ಒಂದೊಂದು ಸೆಟ್ ಆಫ್ ರೂಲ್ಸ್ ಕೊಟ್ಟಿದ್ದಾರೆ, ಆ ರೂಲ್ಸ್ ನ ಫಾಲೋ ಮಾಡಬೇಕು, ಸ್ಟೇಟ್ ಗವರ್ಮೆಂಟ್ ಕೂಡ ಫಾಲೋ ಮಾಡಬೇಕು. ಸೊ ಆ ತರ ಒಂದು ರೂಲ್ಸು ಫಾಲೋ ಮಾಡ್ಬೇಕಾಗಿರೋ ಒಂದೊಂದು ರೂಲ್ಸು ಬಂದು ಏನಕ್ಕೆ, ವಾಟ್ ಆರ್ ದೇ ಪ್ಲಾನಿಂಗ್ ಟು ಅಚೀವ್ ವೆಲ್ಫೇರ್ ಆಫ್ ದಿ ಸ್ಟೇಟ್ ಅಂದ್ರೆ ಒಂದು ಆ ಒಂದು ಸ್ಟೇಟ್ ಅದು ಒಳ್ಳೆ ಏನಂತೀರ ಸಮಾಧಾನ ಇರಬೇಕು, ಅಟ್ ದ ಸೇಮ್ ಟೈಮ್ ಇಟ್ ಶುಡ್ ಬಿ ಫಾರ್ ದಿ ಪೀಪಲ್, ಅಲ್ಲಿರೋ ಜನರಿಗೆ ಯಾರಿಗೂ ಕಷ್ಟ ಬರ್ದಿರೋ ರೀತಿಯಲ್ಲಿ
ಒಂದೊಂದು ನಡವಳಿಕೆ ತಗೊಂಬೇಕು ಅಂತ ಇದೆ. ಸೊ ಇದನ್ನೆಲ್ಲ ಆ ರೂಲ್ಸ್ ಎಲ್ಲ ಏನು, ಇಟ್ಸ್ ನಥಿಂಗ್ ಬಟ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದಿ ಸ್ಟೇಟ್ಸ್. ಓಕೆ, ದ ಗವರ್ನ್ಮೆಂಟ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಕೀಪ್ ದೀಸ್ ಪ್ರಿನ್ಸಿಪಲ್ಸ್ ಇನ್ ವ್ಯೂ ವೈಲ್ ಅಡ್ಮಿನಿಸ್ಟ್ರೇಟಿಂಗ್ ದಿ ಸ್ಟೇಟ್. ದೀಸ್ ಆರ್ ದಿ ಇಂಡಿಕೇಟರ್ಸ್ ಫಾರ್ ದಿ ಹಾಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ದಿ ಇಂಡಿಯಾ. ಸೊ ಗವರ್ನ್ಮೆಂಟ್ ಒಂದೊಂದು ರೂಲು, ಅವರು ಕೊಟ್ಟಿರೋ ರೂಲ್ಸ್ನ ಮನಸ್ಸಲ್ಲಿ ಇಡ್ಕೊಂಡು ಒಂದೊಂದು ಕಾರ್ಯ, ಒಂದೊಂದು ಡಿಸಿಷನ್ ತಗೊಬೇಕು. ಏನಕ್ಕೆ ಆ ತರ, ನೀವು ಅವ್ರಿಗೆ ಆ ರೂಲ್ಸ್ ಅವ್ರು ಫಾಲೋ ಮಾಡಿದ್ರೇನೆ ಬರೀ ಸ್ಟೇಟ್ ಮಾತ್ರ ಅಲ್ಲ, ಫುಲ್ ಇಂಡಿಯಾನೇ ಡೆವಲಪ್ ಆಗುತ್ತೆ. ಓಕೆನಾ? ಸೊ ವಾಟ್ ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ಇಂಪಾರ್ಟೆನ್ಸ್ ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದಿ ಸ್ಟೇಟ್ ಪಾಲಿಸಿ. The directive principles of the state policy are the directions given to the central and state. So, ee policy yare yarge central government ku matte state government ku avaru rules heltirodu by the constitution. It is necessary to adapt these principles while legislating, formulating and implementing the policy. Idugal ee ond rules na ನಡವಳಿಕೆ ಅಂದ್ರೆ ಲೆಜಿಸ್ಲೇಟಿಂಗ್ ಅಂದ್ರೆ ನೀವು ಡಿಸಿಷನ್ ತಗೊಳ್ಳುವಾಗ, ಫಾರ್ಮುಲೇಟಿಂಗ್ ಅಂದ್ರೆ ಅದನ್ನ ಎಕ್ಸಿಕ್ಯೂಟ್, ನೀವೊಂದು ಡಿಸಿಷನ್ ತಗೊಂಡಿದ್ದೀರಾ ಅದನ್ನ ನಡವಳಿಕೆ ಅದನ್ನೊಂದು ಆಕ್ಷನ್ ತಗೊಳಕ್ಕಿಂತ ಮುಂಚೆ, ಮತ್ತೆ ಇಂಪ್ಲಿಮೆಂಟಿಂಗ್ ದಿ ಪಾಲಿಸಿ. ಈ ಪಾಲಿಸಿ ಇಂಪ್ಲಿಮೆಂಟಿಂಗ್ ಅಂದ್ರೆ ಇದನ್ನೇ ನೀವು ಕನ್ಫರ್ಮೇಶನ್ ಕೊಡ್ತೀರಾ ತಾನೆ, ಅಪ್ರೂವ್ ಕೊಡ್ತೀರಾ, ಅವಾಗ ಈ ಎಲ್ಲ ರೂಲ್ಸು ನೀವು ಫಾಲೋ ಮಾಡಬೇಕು. ಸೆಂಟ್ರಲ್ ಗವರ್ಮೆಂಟ್ ಆಗ್ಲಿ ಸ್ಟೇಟ್ ಗವರ್ಮೆಂಟ್ ಆಗ್ಲಿ ಎಲ್ಲ ರೂಲ್ಸ್ ಅಳವಡಿಸ್ಕೊಬೇಕು. ಓಕೆನಾ? ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದಿ ಸ್ಟೇಟ್ ಆರ್ ಇಂಪಾರ್ಟೆಂಟ್ ಇನ್ ಅಚೀವಿಂಗ್ ಫ್ರೀಡಮ್, ಈಕ್ವಾಲಿಟಿ, ಬ್ರದರ್ಹುಡ್ ಅಂಡ್ ಎಸ್ಟಾಬ್ಲಿಷ್ ದಿ ವೆಲ್ಫೇರ್ ಆಫ್ ದಿ ಸ್ಟೇಟ್. ಫ್ರೀಡಮ್ ಅಂದ್ರೆ ಸ್ವತಂತ್ರ, ಈಕ್ವಾಲಿಟಿ ಅಂದ್ರೆ ಎಲ್ರಿಗೂ ಈಕ್ವಲ್ ಆಗಿ ಎಲ್ರಿಗೂ ಸಮವಾಗಿ, ಬ್ರದರ್ಹುಡ್ ನಥಿಂಗ್ ಬಟ್ ಯಾರನ್ನೂ ಬಿಟ್ಕೊಟ್ಟು ಮಾಡೋದು, ಅಂದ್ರೆ ನೀವ್ ಈ ಜಾತಿಯವರು ಸೊ ಈ ಜಾತಿಯವ್ರಿಗೆ ನಾವು ಡಿಸಿಷನ್ ತಗೊಳಲ್ಲ ಅನ್ನೋದು ಅದ್ ಮಾಡಂಗಿಲ್ಲ. ಎಲ್ರು ಸಮವಾಗಿ ಟ್ರೀಟ್ ಮಾಡಿ, ಯಾವ್ದೇ ಅದೊಂದು ಹೆಂಗಸಾಗ್ಬೋದು ಇಲ್ಲ ಗಂಡಸಾಗ್ಬೋದು ಇಲ್ಲ ಬೇರೆ ಯಾವ್ದೋ ಜಾತಿಯವರು ಆಗಿರ್ಬೋದು, ಯಾರಿಗೂ ಭೇದ ಭಾವ ಇಲ್ಲದೆ ಒಂದು ಡಿಸಿಷನ್ ತಗೊಬೇಕು. ಅದೇ ರೀತಿ ವೆಲ್ಫೇರ್ ಆಫ್ ದಿ ಸ್ಟೇಟ್ ಅಂದ್ರೆ ಆ ಒಂದು ಸ್ಟೇಟ್ಗೆ ಒಂದು ಒಳ್ಳೆತನ ಆಗ್ಬೇಕು, ಅಂದ್ರೆ ಅಲ್ಲಿರೋ ಜನರಿಗೆಲ್ಲ ಒಂದು ನ್ಯಾಯ ಸಿಗೋ ತರಾನೇ ಮಾಡಬೇಕಾಗಿರೋ ಒಂದು ಡಿಸಿಷನ್. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇನ್ಕ್ಲೂಡೆಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆರ್ ಆಸ್ ಫಾಲೋಸ್. ಏನೇನು ಪ್ರಿನ್ಸಿಪಲ್ಸ್, ಅದೇ ರೂಲ್ಸ್, ಏನೇನು ಒಂದು ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಅವರಿಗೆ ಏನೇನು ರೂಲ್ಸ್ ಇದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂತ. ಫಸ್ಟ್ ಒನ್ ಸೋಷಿಯಲ್ ಜಸ್ಟಿಸ್, ಸೋಷಿಯಲ್ ಜಸ್ಟಿಸ್ ಟು ದಿ ವೀಕರ್ ಸೆಕ್ಷನ್ಸ್, ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್, labor welfare, aid to the helpless, uniform code of law to all, prohibition of liquor, agriculture and association of animal husbandry, environment, protection of historical monuments, international peace and security. So idella detail kalyana. Social justice andre yenu? Justice andre nyaya. To achieve the public welfare by providing social, economic, political justice to the citizens. So, yarigu yade tara beda bhava ilde nyaya kodisbeku, ellarigu nyaya sigbeku, avaru mado ondondu karyakku nyaya irbeku. So nee ondu decision tagoltira andre adu ಇವಾಗ ಒಂದು ಸ್ಟೇಟ್ ಗವರ್ಮೆಂಟ್ ಒಂದು ಡಿಸಿಷನ್ ತಗೊಂಡ್ರು ಅನ್ಕೊಳ್ಳೆ, ಬಟ್ ಎಲ್ರಿಗೂ ಅದು ನ್ಯಾಯ ಅಂದ್ರೆ ಯಾರಿಗೂ ಒಂದು ಅಸಮಾಧಾನ ಕೊಡೋ ತರ ಸಿಚುವೇಶನ್ ಬರಲ್ವಾ, ಅದೇ ರೀತಿ ಯಾರಿಗೂ ಕಷ್ಟ ಬರಲ್ವಾ, ಅದಿಂದ ಮುಂದೊಂದಿನ ಯಾರಿಗೂ ಕಷ್ಟ ಆಗ್ಬಾರ್ದು ಆ ಒಂದು ಡಿಸಿಷನ್ ಇಂದ ಅನ್ನೋ ಒಂದು ಯೋಚನೆಯಿಂದ ಡಿಸಿಷನ್ ತಗೊಬೇಕು. ಸೊ ಅದಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎಲ್ರಿಗೂ ನ್ಯಾಯ ಸಿಗೋ ತರಾನೇ ಡಿಸಿಷನ್ ಆಗಿರ್ಬೇಕು. ನೆಕ್ಸ್ಟ್ ಲಿಂಕ್, social justice to the weaker section andre eno, it is intended to provide basic needs to the weaker sections. Andre basic needs eno, food, uta,
shelter mane clothing batte so ee ondo basic agi oota avaru irakond jaga matte udakkondo batte ee mooru basic need yade ond manushanige idu mooru tumbane basic need ivaga basic need alli innu eshto ondu serkondide education adu idu anta but then this three is very important adhe reethiyalli to find remedy against social exploitation providing education and extending free legal aid to them andre weaker section avrige weaker section ivaga hege differentiate martira weaker section andre eno andre you can say it as munjin kaladinda neevu helkon bandre ನಾವ್ ಹೇಳ ಮುಂದ್ ಎಷ್ಟೋ ಇವಾಗ ತುಂಬಾ ಚಾಪ್ಟರ್ಸ್ ಅಲ್ಲಿ ನಾವ್ ಅದೇ ಕಲ್ತ್ಕೊಂಡ್ ಬರ್ತಾ ಇರೋದು ಏನು ಭೇದ ಭಾವ ಮಾಡೋದು ಯಾವ ರೀತಿ ಒಂದಿಲ್ಲ ಒಂದು ಧರ್ಮ ಅನ್ನೋ ಒಂದ್ ಹೆಸರಲ್ಲಿ ಭೇದ ಭಾವ ಮಾಡೋರು ಸೊ ಹಾಗಾಗಿ ಅವ್ರಿಗೆ ದುಡಿಯಕ್ ಕಷ್ಟ ಆಗ್ತಾ ಇತ್ತು ಸೊ ಆ ದುಡಿಮೆ ತುಂಬಾ ಕಡಿಮೆ ಇರೋರ್ನ ವೀಕ ಸೆಕ್ಷನ್ ಅಂತಾನು ಕನ್ಸಿಡರ್ ಮಾಡ್ತಾರೆ ಅದಲ್ದೆ ಹೆಂಗಸರು ಮುಂಚೆ ದುಡಿಯಕ್ಕೆ ಮುಂದೆ ಬರಕ್ ಕಷ್ಟ ಪಡ್ತಾ ಇದ್ರು ಸೊ ಅವ್ರನ್ನು ವೀಕರ್ ಸೆಕ್ಷನ್ ಅಂತಾನೆ ಕನ್ಸಿಡರ್ ಮಾಡೋರು ಸೊ ಹೀಗೆ ಹಲವಾರು ಡಿಫ್ರೆನ್ಸಿಯೇಷನ್ಸ್ ಇದೆ ಯಾವ ರೀತಿ ನೀವು ವೀಕರ್ ಸೆಕ್ಷನ್ ಅವ್ರನ್ನ ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಅನ್ನೋದು ಸೊ ಬೇಸಿಕ್ ಆಗಿ ಈ ಒಂದು ಪಾಲಿಸಿ ಏನಕ್ ಬಂತು ಅಂದ್ರೆ ಆ ವೀಕರ್ ಸೆಕ್ಷನ್ ಅಂದ್ರೆ ಅವ್ರ ಮುಂದ್ ಬಂದು ಧೈರ್ಯದಲ್ಲಿ ನಿಂತ್ಕೊಳಕ್ ಆಗದೇ ಇರೋ ಆತರ ಅಂದ್ರೆ ಅವ್ರನ್ನ ಬಿಕಾಸ್ ಅವ್ರಿಗೆ ದುಡಿಮೆ ಇಲ್ಲದೆ ಆಗಿರ್ಬೋದು ಇಲ್ಲ ಅವ್ರಿಗೆ ಧೈರ್ಯ ಇಲ್ಲದೆ ಅವ್ರು ತುಂಬಾ ಹಿಂದಿರ್ಬೋದು ಸೊ ಅವ್ರಿಗೆಲ್ಲ ಏನು ಬೇಸಿಕ್ ಆಗಿ ಕೊಡ್ಬೇಕಾಗಿರೋದು ಬೇಸಿಕ್ ಆಗಿ ನಾವು ಎಕ್ಸಾಂಪಲ್ ತಗೊಂಡ್ರೆ ಇವಾಗ ದುಡಿಮೆ ಇಲ್ದೇ ಇರೋರ್ಗೆ ಏನೇನ್ ಬೇಕಾಗುತ್ತೆ ಊಟ ಬಟ್ಟೆ ಒಂದಿರಕ್ ಒಂದ್ ಜಾಗ ಸೊ ಇದು ಮೂರು ಕೊಡ್ಲೇಬೇಕು ನೀವು ಯಾವ್ದೇ ಒಂದು ಪಾಲಿಸಿ ತಗೊಳ್ಳಿ ಈ ಒಂದು ಕಷ್ಟದಲ್ಲಿ ಇರೋರಿಗೆ ಯಾವ್ದೇ ರೀತಿ ಕಷ್ಟ ಆಗದೆ ಇರೋ ರೀತಿಯಲ್ಲಿ ಒಂದ್ ಪಾಲಿಸಿ ತಗೊಬೇಕು ಅದೇ ರೀತಿ ಅವ್ರನ್ನ ಯಾವ್ದೇ ರೀತಿಯಲ್ಲೂ ಅವ್ರ ಕಷ್ಟಕ್ಕೊಂದ್ ಒಳಗಾಗ್ಬಾರ್ದು ಅಂದ್ರೆ ಬೇರೆಯವ್ರು ಅವ್ರ ಮೇಲಿರೋರು ದುಡ್ಡಿರೋರು ಅವ್ರನ್ನ ಕಷ್ಟ ಕೊಡೋದಾಗ್ಲಿ ಆ ಒಂದ್ ರೀತಿ ಕೊಡಬಾರ್ದು ಅದೇ ರೀತಿ ಅವ್ರಿಗೆ ಕಷ್ಟ ಇದೆ ಅಂದ್ಬಿಟ್ಟು ಅವ್ರಿಗೆ ವಿದ್ಯೆ ಕೊಡದೆ ಇರೋ ಪಾಲಿಸಿ ಬರಬಾರ್ದು ಎಲ್ರಿಗೂ ವಿದ್ಯೆ ಬರ್ಬೇಕು ಅದೇ ರೀತಿ ಇವಾಗ ಅವರಲ್ಲಿ ದುಡ್ಡಿಲ್ಲ ಸೊ ಇವಾಗ ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂತ ಅವ್ರು ಕೋರ್ಟ್ಗೆ ಹೋಗ್ಬೋದು ಕೋರ್ಟ್ಗೆ ಹೋದ್ರೆ ಇವಾಗ ಲಾಯರ್ಸ್ ಆಗ್ಲಿ ಇಲ್ಲ ಏನೋ ಒಂದ್ ರೀತಿಯಲ್ಲಿ ಅವ್ರಿಗೆ ದುಡ್ಡು ಕೊಟ್ಟು ಅವ್ರಿಗೆ ನ್ಯಾಯ ಸಿಗೋ ರೀತಿ ಬರಬಾರ್ದು ಯಾರೇ ಆಗಿರ್ಲಿ ಅವ್ರಿಗೆ ದುಡ್ಡು ಇಲ್ಲ ಅಂದ್ರೇನು ಅವ್ರು ಕೋರ್ಟ್ಗೆ ಹೋದ ಆಮೇಲೆ ನ್ಯಾಯ ಸಿಗ್ಬೇಕು ಅಂದ್ರೆ ಅವ್ರಿಗೆ ಫ್ರೀ ಆಗಿ ಲೀಗಲ್ ಆಕ್ಷನ್ಸ್ ತಗೊಳ್ಳೋ ಏನಂತೀರ ಒಂದು ಪಾಲಿಸಿ ಬರ್ಬೇಕು ಸೊ ಇವ್ರ ಪಾಲಿಸಿ ತಗೊಳ್ಳುವಾಗ ಈ ಕಷ್ಟದಲ್ಲಿ ಇರೋರ್ದು ಯೋಚನೆ ಮಾಡ್ಬಿಟ್ಟು ಒಂದ್ ಪಾಲಿಸಿ ತಗೊಬೇಕು ಅವ್ರನ್ನು ಕಷ್ಟದಲ್ಲಿ ಇನ್ನೂ ಕಷ್ಟದ ಹಾಕೋದ್ ತರ ಪಾಲಿಸಿ ತಗೊಂಬಾರದು ಗವರ್ಮೆಂಟ್ ಅಂತ ಓಕೆನಾ ವಾಟ್ ನೆಕ್ಸ್ಟ್ ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಈಕ್ವಲ್ ವೇಜಸ್ ಟು ಬೋತ್ ಮೆನ್ ಅಂಡ್ ವುಮೆನ್ ಫಾರ್ ದಿ ಸೇಮ್ ವರ್ಕ್ ಸೊ ಒಂದ್ ಕೆಲ್ಸದಲ್ಲಿ ಇದಾರೆ ಅಂದ್ರೆ ಅಲ್ಲಿ ಗಂಡಸರು ಮತ್ತೆ ಹೆಂಗಸರು ಇಬ್ರು ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಎಲ್ರಿಗೂ ಸಮಾಗೆ ಏನಂತೀರ ಅವ್ರ ಮಾಡೋ ಕೆಲ್ಸಕ್ಕೆ ದುಡ್ಡು ಕೊಡ್ಬೇಕು ಅದೇ ಹೊತ್ತು ಇನ್ನಿನ್ ಗಂಡಸು ಸೊ ನಿಮಗ್ ಜಾಸ್ತಿ ಕೊಡ್ತೀವಿ ಹೆಂಗಸರಾಗಿದ್ದಕ್ಕೆ ನಾವು ಕಮ್ಮಿ ಕೊಡ್ತೀವಿ ಅನ್ನೋ ಭೇದ ಭಾವ ಬರಬಾರ್ದು ನೆಕ್ಸ್ಟ್ಲಿ ಮೆಟರ್ನಿಟಿ ಬೆನಿಫಿಟ್ ಟು ವುಮೆನ್ ಮೆಟರ್ನಿಟಿ ಅಂದ್ರೆ ಗರ್ಭಿಣಿಯರಿಗೆ ಅವರು ಏನಂತೀರ ಅವ್ರ ಮಗು ಹೆತ್ತಾದ್ಮೇಲೆ ಅವ್ರಿಗೆ ಸ್ವಲ್ಪ ಟೈಮ್ ಕೊಡ್ತಾರೆ 6 ತಿಂಗಳು 3 ತಿಂಗಳು ಕೆಲ್ಸಕ್ ಬರ್ದೆ ಅವ್ರ ಮನೆಯಲ್ಲಿ ಮಗುನ ನೋಡ್ಕೊಂಡು ಅವರು ಅವರ ದೇಹನ ಹುಷಾರಾಗಿ ಇಟ್ಕೊಳಕ್ಕಾಗಿ ಮೆಟರ್ನಿಟಿ ಬೆನಿಫಿಟ್ಸ್ ಅಂತ ಹೇಳ್ತಾರೆ ಮೆಟರ್ನಿಟಿ ಬೆನಿಫಿಟ್ಸ್ ಅಲ್ಲಿ ನಿಮ್ಗೆ ಒಂದು ಲೀವ್ ಬರುತ್ತೆ ಅಂದ್ರೆ ನೀವು ಕೆಲಸ ಮಾಡ್ತಾ ಇದ್ರೆ ಯಾರಾದ್ರೂ ಗರ್ಭಿಣಿಯವರು ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಅವ್ರು ತಗೊಂಬೋದು ಯಾವಾಗಿಂದ ಯಾವಾಗ ಲೀವ್ ಬೇಕು ಅಂತ ಸೊ ಅದೊಂದು ಒಂದೊಂದ್ ಕಂಪನಿಯಲ್ಲಿ 3 ತಿಂಗಳು ಕೊಡ್ತಾರೆ ಒಂದೊಂದ್ಸತಿ 6 ತಿಂಗಳು ಕೊಡ್ತಾರೆ ಸೊ ಆ ಒಂದು ಟೈಮ್ ಪೀರಿಯಡ್ ಅಲ್ಲಿ ಅವ್ರು ಬೇಕಾಗಿರೋದಲ್ಲ ಇವಾಗ ಹಾಸ್ಪಿಟಲ್ ಹೋದ್ರೆ ಖರ್ಚು ಕಮ್ಮಿಯಾಗಿ ಸಿಗತ್ತಾರ ಅವ್ರು ಕೆಲಸ ಮಾಡ್ತಾನೆ ಇರ್ಬೇಕು ಕೆಲಸ ಮಾಡಿದ್ರೆ ಮಾತ್ರ ಅವ್ರಿಗೆ ಖರ್ಚು ಕಮ್ಮಿ ಹಂಗಲ್ಲ ಗರ್ಭಿಣಿ ಆದಮೇಲೆ ಅವ್ರಿಗೆ ಅಂತಾನೆ ಎಲ್ಲಾ ಇದಲ್ಲೂ ಎಲ್ಲಾ ದೇಶ ಐ ಮೀನ್ ಎಲ್ಲಾ ಸ್ಟೇಟ್ ಅಲ್ಲೂ ಒಂದೊಂದು ಸಪ್ರೇಟ್ ಆಗಿ ಪ್ರೆಗ್ನೆಂಟ್ ವುಮೆನ್ಸ್ಗೆ ಅಂತಾನೆ ಸಪ್ರೇಟ್ ಪ್ರೋಗ್ರಾಮ್ಸ್ ನಡೆಯುತ್ತೆ
ಹೇಗಂದ್ರೆ ಅವ್ರಿಗೆ ಬೇಕಾಗಿರೋ ಮೆಡಿಸಿನ್ಸ್ ಆಗಲಿ, ಅದೇ ರೀತಿ ಹಾಸ್ಪಿಟ್ಲ್ ಹೋದ್ರೆ ಇಷ್ಟು ಖರ್ಚು ಅಂತ ಅನ್ನೋದೆಲ್ಲ ಕಮ್ಮಿ ಬೀಳೋ ತರ ಅವ್ರಿಗೆ ಅಂತಾನೆ ಏನೋ ಬೇರೆ ಬೇರೆ ಪ್ರೋಗ್ರಾಮ್ಸ್, ಅಂದ್ರೆ ಅವ್ರು ಹೇಗೆ ಮಕ್ಕಳಿಗೆ ಎಲ್ಲಾ ತಿಂಗಳು ಔಷಧಿ ಕೊಡ್ಬೇಕಾಗುತ್ತೆ, ಅದು ಯಾವ ತರ ಕೊಡ್ಬೇಕು, ಯಾವ ಟೈಮಲ್ಲಿ ಕೊಡ್ಬೇಕು ಅನ್ನಕ್ಕೆಲ್ಲ ಆತರ ಹೇಳ್ಕೊಡಕ್ಕಾಗಿ, ಎಲ್ರಿಗೂ ಗೊತ್ತಿರಲ್ಲ ಅದು ಹೇಗೆ ಅಂತ. ಸೊ ಅದು ಹೇಳ್ಕೊಡಕ್ಕಾಗಿ ಅಂತಾನೆ ಸಪ್ರೇಟ್ ಪ್ರೋಗ್ರಾಮ್ಸ್ ಇದೆ. ಅದೇ ರೀತಿ ಪ್ರಿವೆನ್ಷನ್ ಆಫ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಚಿಲ್ಡ್ರನ್, ಅಂದ್ರೆ ಮಕ್ಕಳನ್ನ ಕೆಲ್ಸಕ್ಕೆ ತಗೊಳ್ಳೋದು, ಅವ್ರನ್ನ ತಗೊಂಡ ಆಮೇಲೆ ಅವ್ರಿಗೆ ಕಮ್ಮಿ ದುಡ್ಡು ಕೊಡೋದು, ಇದು ಕಂಪ್ಲೀಟ್ಲಿ ತಪ್ಪು. ಅದೇ ರೀತಿ ಅವ್ರಿಗೆ ಕಷ್ಟ ಕೊಡೋದು, ಅವ್ರನ್ನ ಬೇಡದಿರೋ ಏನಂತೀರ ಒಂದೊಂದು ಕೆಲ್ಸಕ್ಕೆ ಉಪಯೋಗಿಸ್ಕೊಳ್ಳೋದು, ಅದೆಲ್ಲ ಇಟ್ಸ್ ಕಂಪ್ಲೀಟ್ಲಿ ಬ್ಯಾಂಡ್, ತಪ್ಪು. ಸೊ ಇದೆಲ್ಲ ಹೇಳಕ್ಕಾಗಿ ಫೆಸಿಲಿಟೇಟಿಂಗ್ ಫಾರ್ ಚಿಲ್ಡ್ರನ್ ಟು ಗ್ರೋ ಹೆಲ್ದಿಯರ್ ಇನ್ ದಿ ಅಡಿಷನ್ ಟು ಪ್ರೊವೈಡಿಂಗ್ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಷನ್. ಸೊ ಇದೆಲ್ಲ ಜೊತೆಗೆ ಮಕ್ಕಳಿಗೆ ಫ್ರೀ, ಉಚಿತವಾಗಿ ಮತ್ತೆ ಕಂಪಲ್ಸರಿ ಅವ್ರು ಹೋಗ್ಲೇಬೇಕು ಸ್ಕೂಲ್ಸ್ಗೆ ಅನ್ನೋ ರೂಲು ಬಂತು. ಅದ್ ಜೊತೆಗೆ ಅವ್ರಿಗೆ ಒಳ್ಳೆ ಆರೋಗ್ಯ ಇರಕ್ಕಾಗಿ ಊಟ ಕೊಡೋದು ಸ್ಕೂಲಲ್ಲಿ, ಮೊಟ್ಟೆ ಹಾಲು ಈ ತರ ತುಂಬಾ ಸಪ್ಲಿಮೆಂಟ್ಸ್ ಕೊಡೋದನ್ನ ಆತರ ಒಂದು ಪ್ರೋಗ್ರಾಮ್ಸ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಗವರ್ನಮೆಂಟ್ ಏನೇ ಒಂದು ಪ್ರೋಗ್ರಾಮ್ ತಗೊಂಡ್ರು ಇದನ್ನು ಕೂಡ ನೆನಪಲ್ಲಿರ್ಬೇಕು, ಹೆಂಗಸರು ಮಕ್ಕಳಿಗಾಗಿ ಅಂತನೂ ಅವ್ರಿಗೆ ಆ ಇವಾಗ ನಡೀತಾ ಇರೋ ಒಂದು ಪ್ರೋಗ್ರಾಮ್ ಅಲ್ಲಿ ಯಾವ್ದೇ ತರ ಅಡೆತಡೆ ಬರಬಾರ್ದು ಇವಾಗ ಹೊಸ ಏನ ಪಾಲಿಸಿ ಬಂದ್ರೇನು ಅಂತ. ಓಕೆನಾ? ನೆಕ್ಸ್ಟ್ ಏನು, ಲೇಬರ್ ವೆಲ್ಫೇರ್, ಲುಕಿಂಗ್ ಆಫ್ಟರ್ ವೆಲ್ಫೇರ್ ಆಫ್ ಲೇಬರ್, ರೈಟ್ ಟು ವರ್ಕ್. ಸೊ ಲುಕಿಂಗ್ ಆಫ್ಟರ್ ವೆಲ್ಫೇರ್ ಆಫ್ ಲೇಬರ್ ಅಂದ್ರೆ ಲೇಬರ್ ಅಂದ್ರೆ ಯಾರು, ಯಾರೇ ಕೆಲಸ ಮಾಡೋರು, ನಾವು ಬೇರೆಯವ್ರ ಕೆಳಗೆ ಕೆಲಸ ಮಾಡೋರು ಆದ್ರೆ ನಾವು ಲೇಬರ್ಸ್. ಓಕೆನಾ? ಸೊ ಅದೇ ರೀತಿ ರೈಟ್ ಟು ವರ್ಕ್, ಸೊ ಅವರಿಗೆ ಅವ್ರ ಹಕ್ಕು ಕೆಲಸ ಮಾಡೋದು ಅವ್ರ ಹಕ್ಕು. ಓಕೆನಾ? ಕಂಡಕ್ಟಿವ್ ಅಟ್ಮಾಸ್ಫಿಯರ್ ಟು ವರ್ಕ್, ಮಿನಿಮಮ್ ವೇಜಸ್ ಟು ವರ್ಕರ್ಸ್. ಸೊ ಕಂಡಕ್ಟಿವ್ ಅಟ್ಮಾಸ್ಫಿಯರ್ ಟು ವರ್ಕ್ ಅಂದ್ರೆ ಅವರು ಕೆಲಸ ಮಾಡಕ್ ಹೋಗುವಾಗ ಆ ಒಂದು ಸುತ್ತಮುತ್ತಲು ಆರಾಮಾಗಿರ್ಬೇಕು, ಅವ್ರಿಗೆ ಕೆಲಸ ಮಾಡೋ ರೀತಿನೇ ಇರ್ಬೇಕು. ಅದಂದ್ಬಿಟ್ಟು ಇವಾಗ ಒಂದ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ನಾನ್ ಸ್ಕೂಲ್ ಟೀಚರ್ ಅನ್ಕೊಳ್ಳಿ, ನಾನ್ ಟೀಚರ್ ನಾನ್ ಓದ್ಸಕ್ ಬರ್ಬೇಕಂದ್ರೆ ನನ್ಗೊಂದಿಲ್ಲ ಸ್ಕೂಲ್ ಬೇಕು, ಸರಿ ಸ್ಕೂಲು ಇಲ್ಲ, ಒಂದು ಕೂತ್ಕೊಳ್ಳಕ್ ಚೇರು ಇಲ್ಲ, ಸರಿ ಪರವಾಗಿಲ್ಲ. ಆದ್ರೆ ನಮ್ಗೆ ತುಂಬಾ ಜನ ಮರದ ಕೆಳಗೆ, ಮುಂಚೆ ಎಲ್ಲ ಮರದ ಕೆಳಗೂ ಟೀಚಿಂಗ್ ಮಾಡೋರು, ಆದ್ರೆ ಆ ಸುತ್ತಮುತ್ತಲು ತುಂಬಾ ಶಾಂತವಾಗಿರ್ಬೇಕು. ನಾವ್ ಹೇಳ್ಕೊಡೋದು ಒಂದು ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ಟು ನೀವು ಪಾಠ ನಡೆಸಿ ಅಂದ ಆಗುತ್ತಾ? ನಾನ್ ಹೇಳಿದ್ರು ನಿಮಗ್ ಕೇಳಿಸಲ್ಲ, ಅದೇ ರೀತಿ ನಿಮಗೂ ಅಲ್ಲಿ ನಾವ್ ಏನ್ ಹೇಳಿದ್ರು ಅದು ನಿಮ್ಗೆ ಅರ್ಥ ಆಗಲ್ಲ. ಸೊ ಆ ತರ ಇರಬಾರದು ಜಾಗಗಳು, ತುಂಬಾ ಶಾಂತವಾಗಿರ್ಬೇಕು. ಸೊ ಇವಾಗ ಬೇರೆ ಇವಾಗ ಸ್ಟೇಟ್ ಗವರ್ನಮೆಂಟ್ ಅನ್ಕೊಳ್ಳೆ, ಒಂದು ಇಲ್ಲ ನಿಮ್ಗೆ ಈ ತರಾನೇ ಬೇರೆ ಬೇರೆ ಎಕ್ಸಾಂಪಲ್ಸ್, ಇವಾಗ ಯಾರೋ ಒಬ್ರು ಕಾರ್ಪೆಂಟರ್ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಅವ್ರನ್ನ ನೀರಿರೋ ಜಾಗದಲ್ಲಿ ಹೋಗ್ಬಿಟ್ಟು, ಒಂದು ಏನಂತೀರ ಬಾವಿ ಇರುತ್ತೆ ಅದೊಳಗ್ ಹೋಗಿ ಕೆಲ್ಸ ಮಾಡಪ್ಪ ಅಂದ್ರೆ ಅದೊಳಗೆ ಯಪ್ಪ ಮೂರ್ನಾಲ್ಕು ತಿಂಗಳು ಇದು ಕೆಲ್ಸ ಮಾಡಕ್ ಆಗುತ್ತಾ ಕಾರ್ಪೆಂಟ್ರು? ಅವ್ರಿಗೆ ಮರ, ಆ ಮರ ನೆಂದೋದ್ರೆ ಮಾಡಕ್ ಆಗುತ್ತೆ ಏನಾದ್ರು, ಅದ್ರಲ್ಲಿ ಆಗಲ್ಲ. ಸೊ ಹಾಗೆ ಸುತ್ತಮುತ್ತಲು ಅವ್ರಿಗೆ ಬೇಕಾ ಕೆಲ್ಸ, ಆ ಒಂದು ಕೆಲ್ಸದಲ್ಲಿರೋರಿಗೆ ಆ ರೀತಿನೇ ಅವ್ರ ಸುತ್ತಮುತ್ತಲು ಹಾಗೆ ಸಮಾಧಾನದಲ್ಲಿ ಅವ್ರಿಗೆ ಬೇಕಾಗಿರೋ ರೀತಿಯಲ್ಲೇ ಇರ್ಬೇಕು. ಅದೇ ರೀತಿ ಮಿನಿಮಮ್ ವೇಜಸ್ ಟು ವರ್ಕರ್ಸ್ ಅಂದ್ರೆ ಗವರ್ಮೆಂಟ್ ಒಂದು ಏನಂತೀರ ಒಂದು ಪಾಲಿಸಿ ಮಾಡಿದ್ದಾರೆ, ಯಾರೇ ಕೆಲಸ ಮಾಡ್ತಿದ್ರೆ ಆ ಒಂದೊಂದು ಕಾರ್ಯಗಳಿಗೆ ಇಷ್ಟು ಮಿನಿಮಮ್ ಆಗಿ ಇಷ್ಟು ದುಡ್ಡು ಕೊಡ್ಲೇಬೇಕು, ಅದಕ್ಕಿಂತ ಕಮ್ಮಿ ಕೊಡಬಾರದು ಅಂತ ಒಂದು ರೂಲ್ ಇದೆ. ಓಕೆನಾ? ಆ್ಯಂಡ್ ಪ್ರೊವೈಡಿಂಗ್ ದೆಮ್ ಆಪರ್ಚುನಿಟಿ ಟು ಪಾರ್ಟಿಸಿಪೇಟ್ ಇನ್ ದಿ ಅಡ್ಮಿನಿಸ್ಟ್ರೇಷನ್. ಸೊ ನಿಮಗೆ ಇವಾಗ ಒಬ್ರು ನಾನು ಇವಾಗ ಕೆಲಸ ಮಾಡ್ತಾ ಇದ್ದೀನಿ, ಅದನ್ಬಿಟ್ಟು ನನಗೆ ಇಲ್ಲೆಲ್ಲೋ ಒಂದು ಸ್ವಲ್ಪ ತಪ್ಪು ಅನ್ನಿಸ್ತಿದೆ, ಯಾಕಂದ್ರೆ ನಾನ್ ಕೆಲಸ ಮಾಡೋಳು ನನಗೆ ಗೊತ್ತು ಏನೇನು ಕಷ್ಟ ಎಲ್ಲೆಲ್ಲಿ ಕಷ್ಟ ಇದೆ ಅಂತ. ಸೊ ನನಗೆ ಮಾತಾಡೋ ಹಕ್ಕು ನನಗಿರ್ಬೇಕು, ನನಗೆ ಕಷ್ಟ ಆಗ್ತಿದೆ ಅಂತ ಹೇಳ್ಕೊಳಕ್ಕೆ ಆ ಧೈರ್ಯ ಆಗ್ಲಿ ಆ ಹಕ್ಕು ನನಗ್ ಬೇಕು. ಓಕೆನಾ? ಸೊ ಹಾಗೆ ಈ ತರ ಲೇಬರ್ ವೆಲ್ಫೇರ್ ಒಂದು ರೂಲ್ ಪಾಲಿಸಿ. ನೆಕ್ಸ್ಟ್ ಏಡ್ ಟು ಹೆಲ್ಪ್ಲೆಸ್, ಏಡ್ ಅಂದ್ರೆ ಒಂದು ಏನಂತೀರ ಹೆಲ್ಪೆ,
ಎಲ್ ಏಡ್ ಅಂದ್ರೆ ನೀವು ಇವಾಗ ಯಾರೋ ಕಷ್ಟದಲ್ಲಿರ್ತೀರ. ಸೊ ಕಷ್ಟದಲ್ಲಿರೋರಿಗೆ ನಾವು ಒಂದಿಲ್ಲ ದುಡ್ಡಿನ ರೀತಿ ಸಹಾಯ ಮಾಡೋದು, ಆ ಸಹಾಯ ಏನ್ ಕೊಡ್ತೀರೋ ಅದನ್ನ ಏಡ್ ಅಂತ ಹೇಳ್ತಾರೆ. ಏಡ್ ಟು ಹೆಲ್ಪ್ಲೆಸ್ ಅಂದ್ರೆ ಕಷ್ಟದಲ್ಲಿರೋರು, ಹೆಲ್ಪ್ಲೆಸ್ ಅಂದ್ರೆ ಅವ್ರಿಗೆ ಯಾವುದೇ ರೀತಿ ಸಹಾಯ ಸಿದ್ದೇ ಇರೋರ್ನ ಹೆಲ್ಪ್ಲೆಸ್ ಅಂತ ಹೇಳ್ತಾರೆ. ದಿ ಗವರ್ಮೆಂಟ್ ಏಡ್ ಫಾರ್ ದಿ ಏಜ್ಡ್ ಪೇಷಂಟ್ಸ್ ಆ್ಯಂಡ್ ದಿ ಅನ್ಎಂಪ್ಲಾಯ್ಡ್ ಟು ಲಿವ್. ಸೊ ಗವರ್ಮೆಂಟು ಹೆಲ್ಪ್ ಮಾಡಬೇಕು ಯಾರ್ಯಾರನ್ನ, ಏಜ್ಡ್ ಅಂದ್ರೆ ವಯಸ್ಸಾಗಿರೋರ್ಗೆ, ಪೇಷಂಟ್ಸ್ ಅಂದ್ರೆ ಕಾಯಿಲೆ ಬಂದಿರೋರ್ಗೆ, ಮತ್ತೆ ಆ್ಯಂಡ್ ದಿ ಅನ್ಎಂಪ್ಲಾಯ್ಡ್ ಟು ಲಿವ್. ಅನ್ಎಂಪ್ಲಾಯ್ಡ್ ಅಂದ್ರೆ ಕೆಲಸ ಇಲ್ಲದೆ ಇರೋರ್ನ ಜೀವನ, ಅವ್ರ ಜೀವ ಅವ್ರು ಹೇಗೆ ಜೀವನ ಮಾಡೋದು ಅವರಿಗೆ ಕಷ್ಟದಲ್ಲಿರ್ತಾರೆ. ಸೊ ಅವ್ರಿಗೆಲ್ರಿಗೂ ಗವರ್ಮೆಂಟು ಹೆಲ್ಪ್ ಮಾಡಬೇಕು. ಓಕೆನಾ? ಯೂನಿಫಾರ್ಮ್ ಕೋಡ್ ಆಫ್ ಲಾ ಟು ಆಲ್. ಯೂನಿಫಾರ್ಮ್ ಅಂದ್ರೆ ಒಂದೇ ತರ, ಎಲ್ಲರೂ ಒಂದೇ ತರ ಇರೋದನ್ನ ಯೂನಿಫಾರ್ಮ್ ಅಂತಾರೆ, ಎಲ್ಲ ಒಂದೇ ತರ ಇರೋದನ್ನ. ಕೋಡ್ ಆಫ್ ಲಾ ಟು ಆಲ್ ಅಂದ್ರೆ ಎಲ್ರಿಗೂ ಒಂದೇ ತರ ನ್ಯಾಯ ಆಗಿರ್ಲಿ, ಎಲ್ಲ ಒಂದೇ ತರ ರೂಲು, ನೀವು ನಿಮಗ್ ಮಾತ್ರ ಈ ತರ, ನಿಮಗ್ ಮಾತ್ರ ಎಲ್ರಿಗೂ ಒಂದೇ ತರ. ಸೊ ಟು ಎನ್ಫೋರ್ಸ್ ಯೂನಿಫಾರ್ಮ್ ಸಿವಿಲ್ ಲಾ ಟು ಆಲ್ ದಿ ಸಿಟಿಸನ್ಸ್ ಅಂದ್ರೆ ಎಲ್ರಿಗೂ ಒಂದೇ ತರ ನ್ಯಾಯ, ಎಲ್ರೂ ಒಂದೇ ತರ ರೂಲ್ಸ್, ಎಲ್ರು ಅದನ್ನ ಪಾಲಿಸ್ಲೇಬೇಕು. ಸೊ ಇವ್ರಿಗೆ ಮಾತ್ರ ಈ ತರ ಇಲ್ಲ, ನೀವ್ ಯಾವ್ದೇ ಏನಂತೀರಾ ಒಂದು ಡೆಸಿಗ್ನೇಷನ್ ಇರ್ಬೋದು, ಇಲ್ಲ ನೀವೇ ನೀವ್ ಪ್ರೈಮ್ ಮಿನಿಸ್ಟರ್ ಇದಾಗಿರ್ಬೋದು, ಯಾರೇ ಆಗಿರ್ಲಿ ಎಲ್ರಿಗೂ ಒಂದೇ ತರ ನ್ಯಾಯ. ಓಕೆನಾ? ಸೊ ನೆಕ್ಸ್ಟ್ ಪ್ರೊಹಿಬಿಷನ್ ಆಫ್ ಲಿಕ್ಕರ್ ಅಂದ್ರೆ ಇದು ಏನಂತೀರಾ ಲಿಕ್ಕರ್ ಅಂದ್ರೆ ಈ ಕುಡಿತ, ಅದನ್ನ ನಿಲ್ಲಿಸ್ಬೇಕು. ಅದನ್ನ ಯಾರು ಯಾವ್ದೇ ರೀತಿ, ಇವಾಗ ಗವರ್ಮೆಂಟ್ ಒಂದು ಪಾಲಿಸಿ ತಗೊಳ್ತಿದ್ರೆ ಅದನ್ನ ಖಂಡಿತವಾಗ್ಲೂ ಆ ಒಂದು ಚಟನ ಇಲ್ಲ ಕುಡಿತಾ ಇರೋರಿಗೆ ಲಿಕ್ಕರ್, ಆ ಒಂದು ಲಿಕ್ಕರ್ ಸಪ್ಲೈ ಆಗಿರ್ಲಿ ಡಿಮಾಂಡ್ ಯಾವ್ದನ್ನು ಪ್ರಮೋಟ್ ಅಂದ್ರೆ ಅದನ್ನ ಉತ್ಸಾಹ ಕೊಡಬಾರದು. ಓಕೆನಾ? ಡ್ರಿಂಕಿಂಗ್ ಸ್ಪಾಯ್ಲ್ಸ್ ದಿ ಹೆಲ್ತ್. ಕುಡಿದ್ರೆ ದೇಹಕ್ಕೆ, ಕುಡಿತಾ ದೇಹಕ್ಕೆ ಹಾನಿಕಾರ. ಇಟ್ ಲೀಡ್ಸ್ ಟು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇನ್ ದಿ ಫ್ಯಾಮಿಲಿ ಆ್ಯಂಡ್ ಇನ್ಕ್ರೀಸ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ವುಮೆನ್. ಸೊ ಈ ಕುಡಿತದಿಂದ ಫೈನಾನ್ಷಿಯಲ್ ಅಂದ್ರೆ ದುಡ್ಡು, ಆ ಕಷ್ಟ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಇವರು ಕುಡಿಯಕ್ಕೆ ಅಂತ ಜನರು ಹೋಗಿ ದುಡಿದ್ಬಿಟ್ಟು ಬಂದ್ಬಿಟ್ಟು ಆ ಕುಡಿಬೇಕು ಅಂತ ಸಿಕ್ಕಿ ದುಡ್ದಿದ್ದಷ್ಟು ದುಡ್ಡು ಕುಡಿತದಲ್ಲಿ ವೇಸ್ಟ್ ಮಾಡಿ ಅದೇ ರೀತಿ ಆ್ಯಂಡ್ ಇನ್ಕ್ರೀಸಸ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ವುಮೆನ್ ಅಂದ್ರೆ ಅವ್ರು ಬಂದು ಅವ್ರ ಮನೇಲಿರೋ ಹೆಂಗಸರು ಮೇಲೆ ಕೈ ಮಾಡೋದು, ಉಡಿಯೋದು, ತುಂಬಾ ಜನ ಸಾಯಿಸ್ತಾರೆ ಆ ಒಂದು ಕುಡ್ದಾದ್ಮೇಲೆ ಅವ್ರಿಗಿರೋ ನಶೆಯಲ್ಲಿ, ಆ ತರ ಎಲ್ಲ ಅಪಘಾತಗಳು ನಡೆಯುತ್ತೆ. ದೇರ್ಫೋರ್ ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಡೈರೆಕ್ಟೆಡ್ ಆಲ್ ದಿ ಸ್ಟೇಟ್ ಗವರ್ಮೆಂಟ್ಸ್ ಟು ಎನ್ಫೋರ್ಸ್ ದಿ ಪ್ರೊಹಿಬಿಷನ್ ಆಫ್ ಲಿಕ್ಕರ್. ಸೊ ಈ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ರೂಲೇ ಇದೆ ಲಿಕ್ಕರ್ ಬ್ಯಾನ್ ಮಾಡ್ಬೇಕು ಅಂತ, ಅಂದ್ರೆ ಕುಡಿಯೋದು ತಪ್ಪು. ಸೊ ಅದನ್ನ ಯಾವ್ದೇ ರೀತಿಯಲ್ಲೂ ಗವರ್ಮೆಂಟ್ ಸಪೋರ್ಟ್ ಮಾಡಿ ಹೋಗ್ಬಾರ್ದು ಅಂತ. ಓಕೆ, ವಾಟ್ ನೆಕ್ಸ್ಟ್? ಅಗ್ರಿಕಲ್ಚರ್ ಅಂಡ್ ಅಸೋಸಿಯೇಷನ್ ಆಫ್ ಆನಿಮಲ್ ಹಸ್ಬೆಂಡ್ರಿ. ಅಗ್ರಿಕಲ್ಚರ್ ಅಂದ್ರೆ ವ್ಯವಸಾಯ, ಅಂಡ್ ಅಸೋಸಿಯೇಷನ್ ಆಫ್ ಆನಿಮಲ್ ಹಸ್ಬೆಂಡ್ರಿ ಅಂದ್ರೆ ಆನಿಮಲ್ ಹಸ್ಬೆಂಡ್ರಿ ಅಂದ್ರೆ ಇವಾಗ ಹಸುಗಳನ್ನ ಬೆಳೆಸ್ತಾರೆ, ಮೇಕೆ ಮತ್ತೆ ಈ ತರ ತುಂಬಾ ಪ್ರಾಣಿಗಳನ್ನ ಬೆಳೆಸ್ತಾರೆ, ಅದಿಂದ ಬರುತ್ತೆ. ಇವಾಗ ಹಸುಗಳನ್ನ ಬೆಳೆಸಿದ ಹಾಲು, ಹಾಲು ಸಿಗುತ್ತೆ, ಅದೇ ರೀತಿ ಅದಿಂದ ಏನೇನ್ ಪ್ರಾಡಕ್ಟ್ಸ್ ಬರುತ್ತೆ, ಹೀಗೆ ಒಂದೊಂದು ದುಡಿಮೆಗೆ ರೀಸನ್ ಅದಲ್ಲ. ದ ಸ್ಟೇಟ್ ಗವರ್ಮೆಂಟ್ ಶುಡ್ ಮೇಕ್ ಅನ್ ಅಟೆಂಪ್ಟ್ ಟು ಆರ್ಗನೈಸ್ ಅಗ್ರಿಕಲ್ಚರ್ ಅಂಡ್ ಆನಿಮಲ್ ಹಸ್ಬೆಂಡ್ರಿ ಇನ್ ಅ ಮಾಡರ್ನ್ ಅಂಡ್ ಸೈಂಟಿಫಿಕ್ ಮ್ಯಾನರ್. ಸೊ ವ್ಯವಸಾಯ ಮಾತ್ರ ಅಲ್ಲ, ಹಸು ಬೆಳೆಸೋರಾಗಿರ್ಲಿ, ಇಲ್ಲ ಈ ತರ ನಿಮ್ ಮಾಂಸ ತಿಂತೀರಲ್ಲ, ಸೊ ಅವ್ರು ಬೆಳೆಸೋರು, ಆ ಪ್ರಾಣಿಗಳನ್ನ ಬೆಳೆಸೋರು ಕೂಡ ಇವರೆಲ್ರಿಗೂ ಒಂದು ಮಾಡರ್ನ್ ಮತ್ತೆ ಸೈಂಟಿಫಿಕ್ ಮೆಥಡ್ ಅಲ್ಲಿ ನಡೆಸೋ ರೀತಿ ಹೇಳ್ಕೊಡ್ಬೇಕು ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್. ಅದಕ್ಕೆ ಬೇಕಾಗಿರೋ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ಬೇಕು ಅವರು. ಅದೇ ರೀತಿ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದಿ ಯೂನಿಕ್ ಸ್ಪೀಶೀಸ್ ಅಂದ್ರೆ ಇವಾಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ
ತುಂಬಾ ರೀತಿ ಟೈಗರ್ಸ್ ಅಂತಾನೆ ಹೇಳಬಹುದು. ಟೈಗರ್ಗಳು ಇಂಡಿಯಾದಲ್ಲಿ ತುಂಬಾ ವಿವಿಧವಾಗಿರೋ ಒಂದೊಂದು ಇದಲ್ಲೂ, ಲೈಕ್ ವೆಸ್ಟ್ ಬೆಂಗಾಲ್ ಅಲ್ಲಿ ವೈಟ್ ಟೈಗರ್ಸ್ ಅಂತ ಫೇಮಸ್ ಆಗಿತ್ತು, ಹಾಗೆ ಹಲವಾರು ಜಾಗದಲ್ಲಿ ತುಂಬಾ ಬೇರೆ ಬೇರೆ ಆಗಿರೋ ಟೈಗರ್ಸ್ ಇತ್ತು. ಬಟ್ ಅದೆಲ್ಲ ಕಮ್ಮಿ ಆಗ್ತಾ ಬಂತು. ಏನಕ್ಕೆ ರೀಸನ್ ಅಂದ್ರೆ ತುಂಬಾ ರೀಸನ್ಸ್ ಇದೆ. ಒಂದೇನಂದ್ರೆ ಶಿಕಾರ್ಗಳು, ಅಂದ್ರೆ ಈ ಜನರು ಮನುಷ್ಯರು ಹೋಗಿ ಅವ್ರನ್ನ ಹೊಡೆದ್ಬಿಟ್ಟು ಆ ಹುಲಿನ ಹೊಡೆದು ಆ ಹುಲಿಯಿಂದ ಬರೋ ಚರ್ಮನ ತಗೊಂಡು ತುಂಬಾ ಚರ್ಮದಿಂದ ತುಂಬಾ ಬ್ಯಾಗು ಬಟ್ಟೆಗಳು ಬೆಲ್ಟು ಹೀಗೆ ತುಂಬಾ ಮಾಡ್ಕೊಳ್ಳೋರು. ಅದೇ ರೀತಿ ಹಾಗಾಗಿ ಅದುಗಳು ತುಂಬಾ ಕಮ್ಮಿಯಾಗಿ ಇವಾಗ ಟೈಗರ್ ಅಲ್ಲಿ ಎಷ್ಟೋ ವಿವಿಧವಾಗಿರೋ ಡಿಫ್ರೆನ್ಸ್ ವೆರೈಟಿ ಇದ್ದಿದ್ದು ಇವಾಗ ತುಂಬಾ ಕಮ್ಮಿ ಆಗೋಗಿದೆ. ಸೊ ಅದೇ ರೀತಿನೇ ನಾವು ಅದನ್ನೆಲ್ಲ ತುಂಬಾ ಹುಷಾರಾಗಿ ಕಾಪಾಡ್ಕೊಬೇಕು. ಆ ತರ ರೂಲ್ಸ್ ಬರಬೇಕು ಗವರ್ಮೆಂಟ್ ಇಂದ ಅಂತಾನು ಇದೆ. ಸೊ ಸ್ಪೀಷೀಸ್ ಅಂದ್ರೆ ಯುನಿಕ್ ಸ್ಪೀಷೀಸ್ ಅಂದ್ರೆ ಈ ತರ ಸ್ಪೀಷೀಸ್ ಅನ್ನೋದು ಒಂದು ಏನಂತೀರ ಆನಿಮಲ್ಸ್ ಆಗಿರ್ಬೋದು ಇಲ್ಲ ಬರ್ಡ್ಸ್ ಆಗಿರ್ಬೋದು. ಸೊ ದೇ ಆರ್ ವೆರಿ ಯೂನಿಕ್. ಯೂನಿಕ್ ಅಂದ್ರೆ ಬೇರೆಲ್ಲೂ ಸಿಗದೆ ಇರೋದು ಅಂಡ್ ಅದೊಂದೇ ಇರೋದು ನಮ್ಮಲ್ಲಿ ಅನ್ನೋ ಒಂದು ಇದು. ಓಕೆನಾ? ಯೂನಿಕ್ ಸ್ಪೀಷೀಸ್ ಪ್ರಿವೆಂಟ್ ಅಂದ್ರೆ ತಡೆಯೋದು. ಪ್ರಿವೆಂಟ್ ದಿ ಸ್ಲಾಟರ್ ಆಫ್, ಸ್ಲಾಟರ್ ಅಂದ್ರೆ ಕಡಿಯೋದು ಅನ್ನೋ ತರಾನೇ. ಸ್ಲಾಟರ್ ಮೀನಿಂಗ್ ಕಡಿಯೋದು. ಓಕೆ? ಸ್ಲಾಟರ್ ಆಫ್ ಕ್ಯಾಟಲ್, ಕಾಫ್ ಅಂಡ್ ಅದರ್ ಆನಿಮಲ್ಸ್ ವಿಚ್ ಗಿವ್ ಮಿಲ್ಕ್ ಅಂಡ್ ಪುಲ್ ಹೆವಿ ಲಗೇಜಸ್. ಸೊ ಹಸುಗಳನ್ನ ಹೀಗೆ ತುಂಬಾ ಚಿಕ್ಕ ಚಿಕ್ಕ ಹಸು ಕರುಗಳನ್ನೆಲ್ಲ ಕಡಿಯೋದು, ಮಾಂಸಕ್ಕಾಗಿ ಕಡಿಯೋದು ಅದೆಲ್ಲ ಮಾಡಬಾರ್ದು. ಯಾಕಂದ್ರೆ ಅದು ಒಂದೆಲ್ಲ ನಮ್ಗೆ ಹಾಲು ಕೊಡುತ್ತೆ ಅಂಡ್ ಅದುಗಳನ್ನ ಅದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಎಲ್ಲ ಕಡಿದು ಆ ಜೀವ ತೆಗೆದ್ರೆ ಮುಂದಿನ ಪೀಳಿಗೆಗೆ ಆ ಒಂದು ಹಸು ಅನ್ನೋ ಒಂದು ಪ್ರಾಣಿನೇ ಕಾಣದೆ ಆಗೋಗುತ್ತೆ. ಸೊ ಅದೆಲ್ಲ ತಡಿಬೇಕು ಅಂದ್ರೆ ನಾವು ಗವರ್ಮೆಂಟ್ಸ್ ಆತರ ಪಾಲಿಸೀಸ್ ತರಬೇಕು ಅಂತಾನೂ ಇದೆ. ಓಕೆ? ಹಸುಗಳನ್ನ ಮುಂಚೆ ಎಲ್ಲ ಇವಾಗ್ಲೂ ನೋಡ್ಬೋದು, ತುಂಬಾ ಏನೋ ತುಂಬಾ ಭಾರ ಹಿಡ್ಕೊಂಡು ಹಸುಗಳು ಎಳ್ಕೊಂಡು ಹೋಗೋದು, ಅದನ್ನೆಲ್ಲ ತಡಿಬೇಕು ಅಂತಾನೂ ಇದೆ. ಓಕೆನಾ? ನೆಕ್ಸ್ಟ್, ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಫ್ ಎನ್ವೈರನ್ಮೆಂಟ್ ಅಂಡ್ ವೈಲ್ಡ್ ಲೈಫ್, ಪ್ರೊಟೆಕ್ಷನ್ ಆಫ್ ಎನ್ವೈರನ್ಮೆಂಟ್ ಫ್ರಮ್ ಪೊಲ್ಯೂಷನ್ ಆಫ್ ಇಂಡಸ್ಟ್ರೀಸ್ ಅಂಡ್ ಮೈನ್ಸ್ ಅಂಡ್ ಪ್ರೊಟೆಕ್ಟ್ ದಿ ವೈಲ್ಡ್ ಲೈಫ್. ಸೊ ಪ್ರೊಟೆಕ್ಷನ್ ಆಫ್ ಎನ್ವೈರನ್ಮೆಂಟ್ ಅಂದ್ರೆ ಸುತ್ತಮುತ್ತಲು ನಾವು ಗಿಡ ಮರನ ಬೆಳೆಸ್ಬೇಕು, ಅದು ಬಿಟ್ಟು ನಾವು ಅದನ್ನ ಕಡಿಯೋದು ತಪ್ಪು. ವೈಲ್ಡ್ ಲೈಫ್, ವೈಲ್ಡ್ ಲೈಫ್ ಮೀನಿಂಗ್ ಕಾಡುಗಳು. ಕಾಡೊಳಗಿರೋ ಕಾಡನ್ನ ನಾವು ಉಳಿಸಿದ್ರೇನೆ ಅದೊಳಗಿರೋ ಪ್ರಾಣಿ ಪಕ್ಷಿಗಳನ್ನ ನಾವು ಉಳಿಸ್ಕೊಳಕ್ಕಾಗೋದು. ಓಕೆನಾ? ಪ್ರೊಟೆಕ್ಷನ್ ಆಫ್ ಎನ್ವೈರನ್ಮೆಂಟ್ ಫ್ರಮ್ ಪೊಲ್ಯೂಷನ್ ಆಫ್ ಇಂಡಸ್ಟ್ರೀಸ್ ಅಂಡ್ ಮೈನ್ಸ್. ಪೊಲ್ಯೂಷನ್ ನೀವು ಅದೆಲ್ಲ ಹಿಂದಿನ ಚಾಪ್ಟರ್ ಅಲ್ಲೆಲ್ಲ ಓದಿದ್ರಿ, ಇಂಡಸ್ಟ್ರೀಸ್ ಇಂದ ಪೊಲ್ಯೂಷನ್ ಆಗೋದು, ಮೈನಿಂಗ್ ಇದೆಲ್ಲ ಯಾವತರ ಪ್ರಾಬ್ಲಮ್ಸ್ ತರ್ತಿದೆ. ಒಂದು ಗಿಡ ಮರಗಳು ಕಡಿದೋಗ್ತಿದೆ, ಅದುಗಳಿಗೆ ಜೀವ ಇಲ್ಲದೆ ಆಗ್ತಿದೆ ಅಂತೆಲ್ಲ. ಅಂಡ್ ಪ್ರೊಟೆಕ್ಟ್ ದಿ ವೈಲ್ಡ್ ಲೈಫ್. ಸೊ ಇದು ಎಲ್ರೂ ನಾವು ಸಂರಕ್ಷಿಸ್ಬೇಕು. ಓಕೆ? ಸೊ ಇದೇ ಸ್ಟೇಟ್ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ಗೂ ಈ ತರ ರೂಲ್ಸು ಇದೆ. ಓಕೆನಾ? ಟು ಪ್ರೊಟೆಕ್ಟ್ ದಮ್. ವಾಟ್ ನೆಕ್ಸ್ಟ್? ಪ್ರೊಟೆಕ್ಷನ್ ಆಫ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್. ಸೊ ಏನಂತೀರ, ಸಾಹಿತ್ಯಗಳು, ಸ್ಕಲ್ಪ್ಚರ್ಸು ಅಂದ್ರೆ ತುಂಬಾ ವಿಗ್ರಹಗಳು, ಹಳೆ ಹಳೆ ಕಾಲದ್ದು, ಹಳೆ ಕಾಲದ ದೇವಸ್ಥಾನಗಳು, ಅರಮನೆಗಳು, ಇದನ್ನೆಲ್ಲ ನಾವು ಸಂರಕ್ಷಿಸ್ಬೇಕು ಅಂತಾನು ಇದೆ ರೂಲು. ಪ್ರೊಟೆಕ್ಟಿಂಗ್ ದಿ ಹಿಸ್ಟಾರಿಕಲ್ ಪ್ಲೇಸಸ್, ಮಾನ್ಯುಮೆಂಟ್ಸ್, ಫಾರ್ ಎಕ್ಸಾಂಪಲ್ ಹಂಪಿ, ಬೇಲೂರು, ಹಳೆಬೀಡು, ಪಟ್ಟದಕಲ್ಲು ಅಂಡ್ ಅದರ್ ಹಿಸ್ಟಾರಿಕಲ್ ಸೈಟ್. ಸೊ ಇದೆಲ್ಲೂ ಸಂರಕ್ಷಿಸಬೇಕು ಗವರ್ನಮೆಂಟ್ ಆದವರು. ಸೊ ಅದಕ್ಕೆ ಬೇಕಾಗಿರೋ ಡಿಸಿಷನ್ಸ್ ತಗೊಂಬೇಕು ಅನ್ನೋದೇ ರೂಲು ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಓಕೆನಾ? ಅಂಡ್ ದ ಲಾಸ್ಟ್ ಒನ್, ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿ. ಪಾರ್ಟಿಸಿಪೇಷನ್ ಆಫ್ ದಿ ಕಂಟ್ರಿ ಇನ್ ಸೇಫ್ ಗಾರ್ಡಿಂಗ್ ದಿ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿ. ಸೊ ನ್ಯಾಷನಲ್ ಅಂದ್ರೆ ವಿತಿನ್ ನೇಷನ್, ನೇಷನ್ ಅಂದ್ರೆ ನಮ್ಮ ದೇಶ. ಓಕೆನಾ? ಇಂಟರ್ನ್ಯಾಷನಲ್ ಅಂದ್ರೆ ಪರದೇಶ. ಸೊ ಅಲ್ಲಿ ಕೂಡ ಆ ಪರ ಅಂದ್ರೆ ನಮ್ಮ ದೇಶ ಬಿಟ್ಟು ಹೊರಗಿನ ದೇಶ ಜೊತೆ ಕೂಡ ನಾವು ಸಮಾಧಾನವನ್ನು ಕಾಪಾಡ್ಕೊಬೇಕು.
ಅದೇ ರೀತಿ ಸುರಕ್ಷೆಯನ್ನು ಕೊಡಬೇಕು ನಾವು. ಅವ್ರಿಗೂ ಸುರಕ್ಷೆ ಇರಬೇಕು, ನಮಗೂ ಸುರಕ್ಷೆ ಇರೋ ತರ ಒಂದೊಂದು ರೂಲ್ ನಾವು ಮಾಡ್ಕೊಬೇಕು. ಓಕೆನಾ? ಸೊ ದಿಸ್ ಇಸ್ ಇಟ್. ಸೊ ಸ್ಟೇಟ್ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ಗೆ ಈ ತರ ಎಲ್ಲ ರೀತಿದು ರೂಲ್ಸ್ ಇದೆ, ಇದನ್ನೆಲ್ಲ ಕಾಪಾಡಿಕೊಂಡು ಒಂದು ಪಾಲಿಸೀಸ್ ತಗೊಬೇಕು. ಇದಕ್ಕಾಗಿ ಒಂದೊಂದು ಪಾಲಿಸಿ ಸ್ಟಾರ್ಟ್ ಮಾಡ್ಬೇಕು ಅವರು, ಒಂದೊಂದು ಡಿಸಿಷನ್ಸ್ ತಗೊಬೇಕು ಅಂತ. ದಿ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಗಿವನ್ ಸರ್ಟನ್ ಅಡ್ವೈಸರೀಸ್ ಅಂಡ್ ಡೈರೆಕ್ಷನ್ಸ್ ಟು ದಿ ಸ್ಟೇಟ್ ಗವರ್ಮೆಂಟ್. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಈ ತರಾನೇ ನಡ್ಕೊಬೇಕು ಅಂತ ರೂಲ್ಸ್ ಕೊಟ್ಟಿದ್ದಾರೆ ಸ್ಟೇಟ್ ಗವರ್ಮೆಂಟ್ಗೆ ಅಂತ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ದಿದೆ. ಇನ್ ದಿ ಈವೆಂಟ್ ಆಫ್ ವಯೊಲೇಟೇಷನ್ ಆಫ್ ದೀಸ್ ಪ್ರಿನ್ಸಿಪಲ್ಸ್ ದೇ ಕೆನಾಟ್ ಬಿ ಕ್ವಶನ್ಡ್ ಇನ್ ದಿ ಕೋರ್ಟ್. ಸೊ ಇಮ್ಯಾಜಿನ್ ಆ ಒಂದೊಂದು ಪ್ರಿನ್ಸಿಪಲ್ಸ್ ಅವರು ಫಾಲೋ ಮಾಡಕ್ ಆಗ್ತಿಲ್ಲ, ಬಟ್ ಅದು ಯಾವುದು ಕೋರ್ಟ್ ಅಲ್ಲಿ ಕ್ವಶನ್ ಮಾಡಕ್ ಆಗದೇ ಇರೋ ಸ್ಥಿತಿ. ಫಾರ್ ಎಕ್ಸಾಂಪಲ್, ದ ಸ್ಟೇಟ್ ಗವರ್ಮೆಂಟ್ ದ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ದಿ ಸೆವರಲ್ ಅದರ್ ಸ್ಟೇಟ್ ಗವರ್ಮೆಂಟ್ಸ್ ಕೆನ್ ನಾಟ್ ಎನ್ಫೋರ್ಸ್ ಪ್ರೊಹಿಬಿಷನ್ ಆಫ್ ಲಿಕರ್ ಫಾರ್ ದಿ ಲಾಸ್ಟ್ 7 decades. ನೋ ಒನ್ ಕ್ಯಾನ್ ಕ್ವಶನ್ ದಿಸ್ ಇನ್ ದಿ ಕೋರ್ಟ್ ಆಫ್ ಲಾ. ಸೊ ಇದು ಎಕ್ಸಾಂಪಲ್ ಏನಂತ ಕೊಡ್ತಿದ್ದಾರೆ ಅಂದ್ರೆ ಕುಡಿಯೋದು. ಸೊ ಲಿಕ್ಕರ್ ಎಲ್ಲೂ ಅವ್ರನ್ನ ಸ್ಟಾಪ್ ಮಾಡಕ್ ಆಗ್ತಿಲ್ಲ, ಅಂದ್ರೆ ಯಾವುದೇ ರೀತಿಯಲ್ಲೂ. ನೀವು ಇವಾಗ ನೋಡ್ತಿರಲ್ಲ ಎಲ್ಲ ಕಡೆ ಲಿಕ್ಕರ್ಸ್ ಕೊಡ್ತಾ ಇದಾರೆ. ಸೊ ವಾಟ್ ಇಸ್ ದ ಪ್ರಾಬ್ಲಮ್? ಇದನ್ನ ಗವರ್ಮೆಂಟ್ ತಡಿಯಕ್ಕಾಗಲ್ಲ. ಇದು ಇವಾಗಂತಲ್ಲ ಯಾವ್ದೋ ಕಾಲದಿಂದ ನಡೀತಾ ಇರೋದು. ಸೊ ಏನೋ ಮಾಡಕ್ ಅದಕ್ಕೆ ಅಂತ ಒಂದು ಮದ್ಯಪಾನ ಅದನ್ನ ಸೇಲ್ ಮಾಡೋರು ಅಂಗಡಿಗಳನ್ನ ಮುಚ್ಚಕ್ ಆಗಲ್ಲ, ಯಾಕಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಆಗ್ಲಿ ಸ್ಟೇಟ್ ಗವರ್ಮೆಂಟ್ ಆಗ್ಲಿ ಯಾರು ಅದಕ್ಕಂತ ಒಂದು ಡಿಸಿಷನ್ ತಗೊಳಕ್ ಆಗ್ತಿಲ್ಲ. ಇವಾಗ ಅದ್ ನಿಲ್ಲಿಸ್ತಿಲ್ಲ ಅಂತಾನು ಯಾರು ಕೋರ್ಟ್ ಅಲ್ಲಿ ಹೋಗಿ ಕೇಸ್ ಹಾಕಕ್ ಆಗಲ್ಲ. ಸೊ ಈ ತರ ತುಂಬಾ ರೂಲ್ಸ್ ಕಾನ್ಸ್ಟಿಟ್ಯೂಷನ್ ಇಲ್ಲಿ ಇದ್ದು ಕೂಡ ಯಾರು ಅದನ್ನ ತಪ್ಪು ಸರಿ ಅಂತ ಹೇಳಕ್ಕೆ ತುಂಬಾನೇ ಕಾಂಟ್ರಡಿಕ್ಟರಿ ಇದೆ. ಅಂದ್ರೆ ಏನಂತೀರ, ಎಲ್ಲ ನಾವು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ದಿರೋ ರೀತಿಯಲ್ಲೇ ನಡೀತಿದ್ಯಾ? ಇಲ್ಲ, ನಡೀತಿಲ್ಲ. ಅದಕ್ಕೆ ಅಂತಾನೆ ತುಂಬಾ ರೂಲ್ಸ್ ಇನ್ನೂ ಹೊಸದಾಗಿ ಬರಕ್ ಹೋಗ್ತಿದೆ. ಆ ರೂಲ್ಸ್ನ ಅಪ್ರೂವ್ ಆಗಿ ಇವಾಗ ಇದಿಷ್ಟು ರೂಲ್ಸ್ ಬಂದಿರೋದೇನು, ಎಷ್ಟೋ ವರ್ಷಗಳಿಂದ ನಡ್ಕೊಂಡ್ ಬಂದಿರೋದನ್ನ ಕಷ್ಟಪಟ್ಟು ಒಬ್ರು ಡಿಸಿಷನ್ ತಗೊಂಡ್ ಇಲ್ಲ ಇದ್ ನಡಿಬಾರ್ದು ಅಂತ ತಡೆಗಟ್ಟಕ್ಕಾಗಿ ತುಂಬಾ ಕಷ್ಟಪಟ್ರು. ಅದೇ ರೀತಿ ಇವಾಗ ತುಂಬಾ ರೂಲ್ಸ್ ಈ ತರ, ಇವಾಗ ಮದ್ಯಪಾನ ಎಲ್ಲಾ ಕಡೆ ಆ ಮದ್ಯ ಏನೋ ಉತ್ಪಾದನೆ ಕೂಡ ನಿಲ್ಲಿಸ್ಬೇಕು ಅಂತಾನೂ ಇದೆ, ಬಟ್ ಅದ್ ನಡಿಯಲ್ಲ. ಅದು ಎಷ್ಟೋ ವರ್ಷದಿಂದ ಅದನ್ನ ಎಗೇನ್ಸ್ಟ್ ಆಗಿ ತುಂಬಾ ಜನ ಹೋರಾಟಗಳು ನಡೆಸ್ತಿದ್ದಾರೆ. ಆದ್ರೆ ಅದೆಲ್ಲ ಮುಂದೊಂದಿನ ಸರಿ ಆಗ್ಬೋದು ಅಂತ ಅನ್ಕೊಳ್ಳೋಣ. ಓಕೆನಾ? ಸೊ ದ ಚಾಪ್ಟರ್ ಎಂಡ್ಸ್ ಓವರ್ ಹಿಯರ್. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ಇಟ್. ಥ್ಯಾಂಕ್ ಯು ಸೋ ಮಚ್.